ಎಲ್ರಿಗೂ ನಮಸ್ಕಾರ, ನಾನು ವಿನಯ್ ಕುಮಾರ್. ಇವತ್ತಿನ ವಿಡಿಯೋ ತುಂಬಾ ವಿಭಿನ್ನವಾಗಿರುತ್ತೆ. ಇವತ್ತು ನಾನು ನಮ್ಮ ಮಹಾಜನತೆ ಹತ್ರ ಹೋಗಿ ಯಾವುದೇ ಥರ ಪ್ರಶ್ನೆಗಳನ್ನ ಕೇಳಲ್ಲ. ಅದ್ರ ಬದಲಾಗಿ ಒಂದಿಷ್ಟು ಜನರ ಜೀವನವನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀನಿ. ನಾನಿರೋ ಜಾಗ ಬಂದ್ಬಿಟ್ಟು ಎಲ್ಲೋ ಕರ್ನಾಟಕದಿಂದ ಹೊರಗಡೆ ಇಲ್ಲ, ಕರ್ನಾಟಕದಲ್ಲೇ, ಅದು ಬೆಂಗಳೂರಲ್ಲೇ. ಬೆಂಗಳೂರಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಆಗುವಂತ ಒಂದು ಕ್ಷೇತ್ರದಲ್ಲಿ ಇದ್ದೀನಿ. ನನ್ನ ಸುತ್ತಮುತ್ತ ಅಪಾರ್ಟ್ಮೆಂಟ್ಗಳಿದೆ, ದೊಡ್ಡ ITBT ಕಂಪ್ನಿಗಳಿದೆ. ಇದ್ರ ಮಧ್ಯನೇ ನೀವು ಏನ್ ನೋಡ್ತಾ ಇದ್ದೀರಾ, ನನ್ನ ಹಿಂದೆ ಒಂದು ದೊಡ್ಡ ಸ್ಲಮ್ ಇದೆ. ಈ ಸ್ಲಮ್ ಅಲ್ಲಿ ಸುಮಾರು 400-500 ಕುಟುಂಬಗಳು ವಾಸಿಸ್ತಾ ಇದಾವೆ. ಇಲ್ಲಿನ ಜನಕ್ಕೆ ನೀರಿಲ್ಲ, ಇಲ್ಲಿ ಯಾವುದೇ ಮಕ್ಕಳು ಕೂಡ ಸ್ಕೂಲ್ಗಳಿಗೆ ಹೋಗಲ್ಲ. ಇವ್ರು ಹೇಗೆ ಜೀವನ ನಡೆಸ್ತಾರೆ, ಹೇಗೆಲ್ಲ ವಾಸಿಸ್ತಾ ಇದ್ದಾರೆ ಅನ್ನೋದ ಪ್ರತಿಯೊಂದನ್ನು ನಿಮ್ಗೆ ತೋರಿಸ್ತೀನಿ. ಅಷ್ಟೇ ಅಲ್ಲದೆ ಈ ಸ್ಲಮ್ ಅಲ್ಲಿ ಹಾಸ್ಪಿಟಲ್ ಇದೆ, ಟೈಲರಿಂಗ್ ಅಂಗಡಿ ಇದೆ, ಹೋಟೆಲ್ಗಳಿದೆ, ಹಾಗೇನೆ ಬಟ್ಟೆ ಅಂಗಡಿ ಕೂಡ ಇದೆ. ಅದು ಹೇಗಿದೆ ಅನ್ನೋದನ್ನ ನೀವೇ ನೋಡಿರಂತೆ. ಬನ್ನಿ, ಪ್ರತಿಯೊಂದನ್ನು ನಿಮ್ಗೆ ತೋರಿಸ್ತಾ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ. ನಾವೆಲ್ಲ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತಂದ್ರೆ ನಮ್ಗೆ ಕಾರು ಅಥವಾ ಟೂ ವೀಲರು ಬೇಕೇ ಬೇಕು. ರೋಡಲ್ಲಿ ಹಂಪ್ ಸ್ವಲ್ಪ ದೊಡ್ಡದಾಗಿದೆ ಅಥವಾ ರೋಡಲ್ಲಿ ಒಂದು ಹಳ್ಳನೋ ಗುಂಡಿನೋ ಇದೆ ಅಂತ ಅಂದರೆ ರೋಡ್ ಹಾಕ್ತೋನಿಂದ ಹಿಡಿದು ಹಾಕಿಸ್ತೋನವರೆಗೂ ಬೈತೀವಿ. ಆದರೆ ಈ ಜನಕ್ಕೆ ಮನೆಗೆ ಹೋಗಬೇಕು ಅಂದರೆ ರೋಡೇ ಇಲ್ಲ. ಇವ್ರು ಹೋಗೋ ರೋಡಲ್ಲಿ ಇವರು ಕೂಡ ನಡ್ಕೊಂಡು ಹೋಗ್ತಾರೆ, ಮೋರಿ ಕೂಡ ಹೋಗುತ್ತೆ. ಪಾಪ, ಇವ್ರು ಯಾರಿಗೆ ಬೇಕಬೇಕು ಅಂತ ಇವ್ರಿಗೆ ಗೊತ್ತಿಲ್ಲ. ನಮ್ಮ ನೀರು ಸ್ವಲ್ಪ ಹಾಡಾಗಿದ್ದರೆ ಫಸ್ಟು ಸಾಫ್ಟ್ನರ್ನ ಹಾಕಿಸ್ಕೊಳ್ತೀವಿ. ಆದರೆ ಇಲ್ಲಿನ ಜನಕ್ಕೆ ನೀರು ಸಿಗೋದೇ ತುಂಬ ಹಾಡಾಗಿದೆ. ಅವರು ನೀರು ತರಿಸ್ಕೋಬೇಕು, ತರಿಸ್ಕೊಂಡಿರೋ ನೀರನ್ನ ಡ್ರಮ್ಗಳಲ್ಲಿ ತಿಂಗಳಂಗಟ್ಟಲೆ ಸೇವ್ ಮಾಡಬೇಕು. ಇಲ್ಲಿರೋ 400 ಮನೆಗಳಿಗೆ ಇರೋದು 8 ಟಾಯ್ಲೆಟ್ ರೂಮು. ಈಗಿನ ಕಾಲದಲ್ಲೂ ನಮ್ಮ ಜನ ಈ ಥರ ಬದುಕ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗಿದೆ ಇವತ್ತು. ಈ ಕಷ್ಟಗಳನ್ನೆಲ್ಲ ನೋಡಿದ್ಮೇಲೆ ನಮ್ಮ ಕಷ್ಟ ಏನೂ ಇಲ್ಲ ಅನ್ಸುತ್ತೆ. ವಾರ ಆದರೆ ಎಷ್ಟೋ ದುಡ್ಡನ್ನ ತಿಂದು ಕುಡಿದು ಮಜಾ ಮಾಡ್ತೀವಿ. ನಾವು ಮಜಾ ಮಾಡಿ ಬಿಟ್ಟಿರೋ ಎಷ್ಟೋ ವಸ್ತುಗಳನ್ನ ಹೆಕ್ಕಿ ತಂದು ಇವರು ಇವ್ರ ಹೊಟ್ಟೆಗಳನ್ನ ತುಂಬಿಸ್ಕೊಳ್ತಾ ಇದ್ದಾರೆ. ನಾವೇನಾದರೂ ಊಟ ತಿಂದಿಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮ ಕೇಳಿದ್ ಮಾಡಿಕೊಡ್ತಾರೆ, ಇಲ್ಲ ತಂದು ಕೊಡ್ತಾರೆ. ಆದರೆ ಇಲ್ಲಿರೋ ಮಕ್ಕಳಿಗೆ ಉಳ್ದಿದ್ದನ್ನ ತಂದು ಹಾಕ್ತಾರೆ. ಇನ್ನು ಮುಂದೆ ಆದರೂ ನಾವು ಊಟಕ್ಕೆ ಮರ್ಯಾದೆ ಕೊಡೋದನ್ನ ಕಲಿಬೇಕು. ನಾವು ಊಟನ ವೇಸ್ಟ್ ಮಾಡಬಾರ್ದು. ನಾವು ವೇಸ್ಟ್ ಮಾಡೋ ಊಟ ಇಲ್ಲಿ ಎಷ್ಟೋ ಜನರ ಕನಸಾಗಿದೆ. ನನಗೂ ಬ್ರ್ಯಾಂಡನ್ನು ಹುಚ್ಚು ಸ್ವಲ್ಪ ಜಾಸ್ತಿನೇ. ಅಡಿಯಿಂದ ಮುಡಿವರೆಗೂ ಬ್ರ್ಯಾಂಡೆಡೇ ಹಾಕಬೇಕು. ಆದರೆ ಈ ಜನಕ್ಕೆ ಬ್ರ್ಯಾಂಡ್ ಅನ್ನೋದೆಲ್ಲ ದೂರದ ಮಾತು. ಮಾನ ಮುಚ್ಕೊಳ್ಳಕ್ಕೆ ಒಂದಿಷ್ಟು ಬಟ್ಟೆ, ಕಾಲ್ಗೆ ಒಂದು ಜೊತೆ ಚಪ್ಪಲಿ ಸಿಕ್ಕಿದ್ರೆ ಇವ್ರ ಲೈಫೇ ಬ್ರ್ಯಾಂಡೆಡ್ ಅನ್ಕೊತಾರೆ. ಪ್ರೀತಿಲಿ ಮೋಸ ಹೋಗಿದ ತಕ್ಷಣ ಜೀವನನೇ ಮುಗೀತು ಅಂತ ಅಂದ್ಕೊಂಡು ಜೀವ ಕಳ್ಕೊಳ್ಳೋರು ನಮ್ಮ ಸುತ್ತಮುತ್ತ ತುಂಬ ಜನ ನೋಡಿರ್ತೀವಿ. ಆದರೆ ಇಲ್ಲಿನ ಜನ ಅವ್ರ ಜೀವನನ ಉಳಿಸ್ಕೊಳಕ್ಕೆ MBBS ಅಂದ್ರೇ ಏನು ಅಂತ ಗೊತ್ತಿಲ್ಲದೆ ಇರೋರ ಹತ್ರ ಟ್ರೀಟ್ಮೆಂಟ್ ತಗೊಂಡು ಹುಷಾರಾಗಲ್ಲ ಅಂತ ಗೊತ್ತಿದ್ರು ಹುಷಾರಾಗ್ಬೋದು ಅನ್ನೋ ನಂಬಿಕೆನಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಆಲಿವ್ ಆಯಿಲ್ ಯೂಸ್ ಮಾಡಿ ಫಿಟ್ ಆಗಿರಬೇಕು ಅನ್ನೋ ಆಸೆ ನಮ್ದು. ಈ ಜನಕ್ಕೆ ಯಾವುದೋ ಒಂದು ಆಯಿಲ್ ಅಲ್ಲಿ ಕರೆದಿರೋದು ಸಿಕ್ಕಿದ್ರೆ ಅದೇ ಸಾಕು ಅನ್ಕೊತಾರೆ. ಇಲ್ಲಿ ಹೈಜೀನ್ ಎಲ್ಲ ದೂರದ ಮಾತು, ಹೊಟ್ಟೆ ತುಂಬಿದ್ರೆ ಅದೇ ಸಾಕು. ಇದನ್ನೆಲ್ಲ ಯಾಕೆ ನಿಮಗೆ ತೋರಿಸ್ತಾ ಇದ್ದೀನಿ, ಇವ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಳ್ತಿದ್ದೀರಾ? ನಮ್ಮ ಜೀವನನ ನಾವು ಯಾವಾಗಲೂ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತೀವಿ. ಅವರು ಹಾಗಿದ್ದಾರೆ, ಅವ್ರ ಹತ್ರ ಅದಿದೆ, ನಮ್ಮ ಹತ್ರ ಇದಿಲ್ಲ ಅಂತ. ಆದರೆ ಇವ್ರ ಜೀವನ ನೋಡಿದಾಗ ಪಾಪ, ಇವ್ರ ಜೀವನದಲ್ಲಿ ಏನೂ ಇಲ್ಲ. ನಾನು ಇವ್ರಿಗೆ ಸಹಾಯ ಮಾಡಿ ದುಡ್ಡು ಕೊಡಿ ಅಂತ ಕೇಳಲ್ಲ, ಯಾಕಂದರೆ ನಾವು ಮಾಡೋ ಸಹಾಯದಿಂದ ಒಂದು ಹೊತ್ತು ಹೊಟ್ಟೆ ತುಂಬೋದು. ಆದರೆ ಇವ್ರ ಜೀವನ ಸರಿಯಾಗಲ್ಲ. ಅಧಿಕಾರಿಗಳು ಹೇಗೆ ಇವ್ರ ಮನೆ ಬಾಗಿಲಿಗೆ ಬಂದು ಓಟ್ ಕೇಳಿ ಇವ್ರ ಹತ್ರ ಓಟ್ ಹಾಕಿಸ್ಕೊಂಡು ಗೆದ್ದು ಖುಷಿ ಖುಷಿಯಿಂದ ಇದ್ದಾರೋ, ಇದು ಅವ್ರ ಕರ್ತವ್ಯ. ಅವರು ಬಂದು ಇವರ ಪಾಲಿ ನಿಲ್ಲಬೇಕು, ಇವ್ರ ಜೀವನಗಳನ್ನ ಸರಿ ಮಾಡಬೇಕು. ಈ ವಿಡಿಯೋನ ನೀವು ಅವ್ರಿಗೆ ತಲುಪಿಸುವಂಥ ಪ್ರಯತ್ನ ಮಾಡಬೇಕು. ಈ ವಿಡಿಯೋ ನೋಡಿದ್ಮೇಲೆ ಆದ್ರೂ ಅವ್ರಿಗೆ ಮನಸ್ಸಲ್ಲಿ ಒಂದಿಷ್ಟು ಕರುಣೆ ಅಂತ ಇದ್ದರೆ ಇವ್ರ ಕಷ್ಟಕ್ಕೆ ಅವರು ನಿಲ್ಲಬೇಕು, ಇವ್ರ ಜೀವನಕ್ಕೆ ಅವರು ಸ್ಪಂದಿಸಬೇಕು. ಅಟ್ಲೀಸ್ಟ್ ಇವ್ರಿಗೆ ಬೇಕಾಗಿರುವಂಥ ಕೆಲವೊಂದು ಸೌಕರ್ಯಗಳನ್ನ ಮಾಡಿಕೊಡೋಂಥ ಪ್ರಯತ್ನ ಮಾಡಲಿ ಅನ್ನೋದೇ ನನ್ನ ಉದ್ದೇಶ ಆಗಿದೆ. ಹಾಗೆಯೇ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ನಿಮ್ಮ ಜೀವನನ ನೀವೇ ನೋಡಿಕೊಂಡಾಗ ನಿಜವಾಗ್ಲೂ ನೀವು ಪುಣ್ಯವಂತರು ಅಂತ ಅನ್ಸೋದ್ರಲ್ಲಿ ಎರಡು ಮಾತೇ ಇಲ್ಲ. ನಿಮಗೆ ಈ ಪ್ರಯತ್ನ ಇಷ್ಟ ಆಗಿದೆ, ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ.